ಆಟ್ ಶಾರದಾ ಪಬ್ಲಿಕ್ ಶಾಲೆ ವಿಜಯಪುರ. ವಿಷಯ ತೃತೀಯ ಭಾಷೆ ಕನ್ನಡ. ಘಟಕಾಂಶ ವ್ಯಂಜನಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ವ್ಯಂಜನಾಕ್ಷರಗಳನ್ನು ಕಲಿತಿದ್ದೇವೆ. ಹಿಂದಿನ ತರಗತಿಯಲ್ಲಿ ವ್ಯಂಜನಗಳಲ್ಲಿರುವ ವಿಧಗಳನ್ನು ಕಲಿಯೋಣ. ವ್ಯಂಜನಗಳಲ್ಲಿರುವ ವಿಧಗಳು ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳೆಂದರೆ ವರ್ಗ ಮಾಡಲು ಸಾಧ್ಯವಿರುವ ವ್ಯಂಜನಾಕ್ಷರಗಳನ್ನು ವರ್ಗೀಯ ವ್ಯಂಜನಗಳೆನ್ನುತ್ತಾರೆ. ವರ್ಗೀಯ ವ್ಯಂಜನಾಕ್ಷರಗಳು 25. ಅವುಗಳು ಕವರ್ಗ, ಕವರ್ಗದಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳು ಯಾವುದು ಅಂತ ನೋಡೋಣ. ಕ, ಖ, ಗ, ಘ, ನ, ಅದೇ ರೀತಿಯಾಗಿ ಚವರ್ಗ, ಚ, ಛ, ಜ, ಝ, ಞ, ಟವರ್ಗ, ಟ, ಠ, ಡ, ಧ, ನ, ತವರ್ಗ, ಥ, ಥ, ದ, ಧ, ನ, ಪವರ್ಗ, ಪ, ಫ, ಬ, ಭ, ಮ. ಮಕ್ಕಳೇ, ಈ ರೀತಿಯಾಗಿ ವರ್ಗೀಯ ವ್ಯಂಜನಾಕ್ಷರಗಳನ್ನು ತಪ್ಪಿಲ್ಲದಂತೆ ಸ್ಪಷ್ಟವಾಗಿ ಓದಬೇಕು. ಆ ವರ್ಗೀಯ ವ್ಯಂಜನಗಳೆಂದರೆ ಯಾವುದೇ ವರ್ಗಕ್ಕೆ ಸೇರದೆ ಸ್ವತಂತ್ರವಾಗಿರುವ ವ್ಯಂಜನಾಕ್ಷರಗಳನ್ನು ಆ ವರ್ಗೀಯ ವ್ಯಂಜನಗಳೆನ್ನುತ್ತಾರೆ. ಆ ವರ್ಗೀಯ ವ್ಯಂಜನಾಕ್ಷರಗಳು 9. ಅವು ಯಾವುದು ಅಂತ ನೋಡೋಣ. ಯ, ರ, ಲ, ವ, ಶ, ಶ, ಸ, ಹ, ಳ. ಇವು ಅವರ್ಗೀಯ ವ್ಯಂಜನಾಕ್ಷರಗಳು. ಚಟುವಟಿಕೆ 1. ಕೆಳಗೆ ಕೊಟ್ಟಿರುವ ಜಾಗದಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳನ್ನು ಓದುತ್ತಾ ಅಂದವಾಗಿ ಬರೆಯಿರಿ. ವರ್ಗೀಯ ವ್ಯಂಜನಗಳು ಈ ರೀತಿಯಾಗಿ ಖಾಲಿ ಬಿಟ್ಟಿರುವ ಜಾಗದಲ್ಲಿ ವರ್ಗೀಯ ವ್ಯಂಜನಗಳನ್ನು ಬರೆದು ಪೂರ್ಣಗೊಳಿಸಿ. ಕೆಳಗೆ ಕೊಟ್ಟಿರುವ ಜಾಗದಲ್ಲಿ ಆ ವರ್ಗೀಯ ವ್ಯಂಜನಾಕ್ಷರಗಳನ್ನು ಓದುತ್ತಾ ಅಂದವಾಗಿ ಬರೆಯಿರಿ. ಆ ವರ್ಗೀಯ ವ್ಯಂಜನಗಳು ಯ, ರ, ಲ,
श श स ह ळ ಮಕ್ಕಳೇ ಈ ರೀತಿಯಾಗಿ ಬರೆದು ಪೂರ್ಣಗೊಳಿಸಿ. ಕಲಿಕಾ ಫಲಿತಾಂಶಗಳು: ವರ್ಗೀಯ ವ್ಯಂಜನಾಕ್ಷರಗಳನ್ನು ಮತ್ತು ಅವುಗಳ ವಿಧಗಳನ್ನು ಅರಿತುಕೊಂಡೆವು. ವರ್ಗೀಯ ವ್ಯಂಜನಾಕ್ಷರಗಳನ್ನು ಉಚ್ಚರಿಸುವ ಮತ್ತು ಬರೆಯುವ ಸಾಮರ್ಥ್ಯ ಬೆಳೆಸಿಕೊಂಡೆವು. ಮನೆಗೆಲಸ: ನಿಮಗೆ ಕೊಟ್ಟಿರುವ ಎರಡನೆಯ ಅಭ್ಯಾಸ ಪತ್ರಿಕೆಯಲ್ಲಿರುವ ಚಟುವಟಿಕೆ ಒಂದನ್ನು ಪೂರ್ಣಗೊಳಿಸಿ. ಧನ್ಯವಾದಗಳು.